ಮನೆ ಕೆಲಸ ಮಾಡೋಳು. ಮನೆ ಕೆಲಸ ಮಾಡೋಳು ಇಲ್ಲಿಗೆ ಯಾಕೆ ಬಂದೆ? ಕೆಲಸ ಮಾಡೋಕೆ. ಕೆಲಸ ಮಾಡೋ ಮುಖ ಇದು ಚೆನ್ನಾಗಿ ತಿಂದು ತಿಂದು ಗುಂಡ್ಕಲ್ಲಂಗಿದ್ದೀಯ, ಕೆಲಸ ಮಾಡ್ತೀಯ ಕೊಟ್ ನೋಡಿ. ನಾ ಹೇಳೋವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು. ಶ್ರೀಕಾಂತ್ ಶ್ರೀಕಾಂತ್ ಬಂದಾಜಿ. ಓಹೋ ತಾವು, ಗುಡ್ ಮಾರ್ನಿಂಗ್. ಇದೇನು ಬಕೀಟು ಪರಕೆ ಸಮೇತ ಬಂದ್ಬಿಟ್ಟಿದ್ದೀರಿ? ಸೋಫಾ ಮೇಲ್ ಬೇರೆ ಕೂತ್ ಬಿಟ್ಟಿದ್ದೀರಿ ಪೋಸ್ ಮಾಡ್ಕೊಂಡು. ಅಜ್ಜಿ, ನಾನು ಹೇಳಿಲ್ವಾ ಒಂದು ಹುಡುಗಿಗೂ ನನಗೂ ಚಾಲೆಂಜ್ ಆಯ್ತು ಅಂತ? ಇವರೇ ಇವ್ರು ಹೇಳಿದ್ರು ಸೋತವರು ಗೆದ್ದವ್ರ ಮನೆ ಹಾಳಾಗಿ ಕೆಲಸ ಮಾಡ್ಬೇಕು ಅಂತ. ಇವಾಗ ಕೆಲಸಕ್ಕೆ ಬಂದಿದ್ದಾರೆ, ಅದೇನ್ ನೇಮಿಸ್ತೀಯೋ ನೇಮಿಸು. ಅವಳೇನ್ ಕೆಲಸ ಮಾಡ್ತಾಳೋ, ಬಿಸಿ ಬಿಸಿ ದೋಸೆ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ನು. ನೋಡಿ, ನೀವು ಉಪಚಾರ ನನಗೇನು ಬೇಕಾಗಿಲ್ಲ. ಏನ್ ಕೆಲಸ ಅಂತ ಮೊದ್ಲು ಹೇಳಿ. ಅದು ಸರಿನೆ, ಹೆಣ್ಮಕ್ಳಿಗೆ ಮನೆ ಕೆಲಸನೇ ಭೂಷಣ. ಇದೆಲ್ಲ ತೆಗೆದಿಟ್ಬಿಟ್ಟು ಕಸ ಹೊಡಿ. ಇದೆಲ್ಲ ತೆಗೆದಿಟ್ಬಿಟ್ಟು ಕಸ ಹೊಡಿ ಕಸ ಹೊಡಿ ಅಂತ ಹೇಳಿದ್ರು ಮಕ ತಿರುಗಿಸು ಅಂತೆಲ್ಲ ಹೇಳಿದ್ರು. ಹೊಡಿ ಕಸ ಚಾಲೆಂಜ್ ಯಾರ ಅಪ್ಪನ ಮನೆ ಅದು? ಅಜ್ಜಿ ಅಜ್ಜಿ, ಇವಳು ಮನೆ ಕ್ಲೀನ್ ಮಾಡೋಕ್ ಬಂದಿಲ್ಲ, ನನ್ನ ಮಕ ಕ್ಲೀನ್ ಮಾಡೋಕ್ ಬಂದಿದ್ದಾಳೆ. ಏನು ಮಕ ಕಸ ಹೊಡೆಯೋದ್ ಕೆಲಸನ? ಅಜ್ಜಿ ಕಿಚನ್ ಅಲ್ಲಿದೆ ಹೇಳಿ. ಅಲ್ಲಿದೆ, ಹೋಗಿ ಕೆಲಸ ಮಾಡು. ಹೋಗು ಕಿಚನ್ ಹೋಗಿ ಚಿಕನ್ ಫ್ರೈ ಮಾಡು. ಕೋತ್ ಕೋತಿ ಹಾಗಾಡುತ್ತೆ. ರಪ್ಪ ಇದಾರಲ್ಲ ಬಹಳ ದೊಡ್ಡ ಮನುಷ್ಯರು ಅಂದ್ರೆ ಅಂತಿಂತ ಸಾಧಾರಣ. ಇದೇನು ಇದು ಅಜ್ಜಿ? ಅಡಿಗೆ ಮನೆ ಒಳಗೆ ಏನೋ ಗುಡುಗ ಆಡ್ತಾ ಇದೆ. ಅಯ್ಯೋ 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 ಅಯ್ಯೋ, ಇದೇನೋ ಇದು ಅವಾಂತರ. ಇವಳೇನ್ ಮನೆ ಕೆಲಸ ಮಾಡಕ್ ಬಂದವಳ ಇಲ್ಲ ಮನೆ ಹಾಳು ಮಾಡಕ್ ಬಂದವಳ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಜ್ಜಿ. ಮನ ಮೇಲೆ ಇರ್ಬೇಕಾಗಿದ್ದವಳು ಕೆಳಗಡೆ ಇಳಿದು ಬಂದ್ಬಿಟ್ಟಿದ್ದಾಳೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಇವೆಲ್ಲ ದುಡ್ಡು ಕೊಟ್ಟು ತಗೊಂಬಂದಿರೋ ಪದಾರ್ಥಗಳು. ಪುಗ್ಸಟ್ಟೆ ಬಂದಿರೋದಲ್ಲಿ ತೆಗೆದು ಮೇಲಿಡು, ಜೋಡಿಸು ಮೇಲಿಡು ಅಂದೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ತೆಗೆದಿಡು. ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಕೂತ್ಕೊಂಡಿರ್ತೀವಿ, ದೋಸೆ ಮಾಡಿಟ್ಟಿದೆ, ತಗೊಂಬ ಅಲ್ಲಿಗೆ. ಏನಾ ಯಾಕೋ ಈ ಹುಡುಗಿ ತಲೆಗೆಲೆ ಕೆಟ್ಟೋಗ್ಬಿಟ್ಟಿದ್ಯಾ? ಅದೇ ಅಜ್ಜಿ ನನಗೂ ಸಂದೇಹ. ಹಿಂದೆ ಏನಾದ್ರು ತಲೆ ಕೆಟ್ಟಿವ್ರ ಅಪ್ಪ ಹುಚ್ಚ ಆಸ್ಪತ್ರೆಗೆ ಏನಾದ್ರು ಈ ಹುಡುಗಿನ? ಸಾರಿ ಅಜ್ಜಿ, ಕಾಲ್ ತೊಡ ಬಿದ್ಬಿಡ್ತು, ಎಲ್ಲ ಚಲೋ ಆಯ್ತು. ಏನು ತಿಳ್ಕೊಬೇಡಿ ಅಜ್ಜಿ. ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾಳು. ಮುದ್ದ ಹೌದೌದು, ಮಾತೆಲ್ಲ ಮುದ್ದಾಗಿ ಆಡೋದು, ಕೆಲಸ ಅಂದ್ರೆ ಸ್ವಲ್ಪ ಒದ್ದಾಡ್ತಾಳೆ ಅಷ್ಟೇ. ಐ ಆಮ್ ಸೋ ಸಾರಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಜ್ಜಿ. ಅವ್ರ ಬಿಟ್ಟೆ ನಿಮ್ ಬಟ್ಟೆ ಎಲ್ಲಿದೆ ಹೇಳಿ, ಕ್ಲೀನ್ ಆಗಿ ಒಗೆದು ಒಣಗಿಸಿ ಐರನ್ ಮಾಡ್ತೀನಿ. ಅಲ್ಲಿದೆ, ಹೋಗ್ ತಗೋ. ಎಷ್ಟು ಒಳ್ಳೆ ಗುಣನೋ. ಹೌದು, ಗುಣ ಏನೋ ಒಳ್ಳೇದೆ, ಸ್ವಭಾವ ಸ್ವಲ್ಪ ಕೆಟ್ಟದ್ದು ಅಷ್ಟೇ. ಹೌದು ಹೌದು, ಏನಂದೆ? ಅದೇ ಹೇಳಿದೆ, ಸ್ವಭಾವ ಸ್ವಲ್ಪ ಹಾಗೂ ಇದೆ ಹೀಗೂ ಇದೆ, ಅದ್ ಹೇಗೋ ಎಲ್ಲೆಲ್ಗೋ ತಗೊಂಡು ಹೋಗುತ್ತೆ ಅಂದೆ. ತಿನ್ನೋ ದೋಸೆ. ವಂಡರ್ಫುಲ್ ವಂಡರ್ಫುಲ್, ಆ ಟೈಲರ್ ಕೂಡ ನಿಮ್ಮಷ್ಟು ಬುದ್ಧಿ ಇಲ್ಲ.
ಒಂದ್ ಕೆಲಸ ಮಾಡಿ ಪ್ಯಾಂಟ್ ನೀವೇ ಹಾಕೊಂಡ್ರೆ ಬಹಳ ಸೊಗಸಾಗಿರುತ್ತೆ ನೋಡೋದಕ್ಕೆ ಅಲ್ಲ ಅಂತೀರ ನೀವು ನನ್ನ ಸರ್ವೆಂಟ್ ತಾನೆ ಇವತ್ತು ಮಾತ್ರ ನಾನು ಹೇಳ್ದ ಹಾಗೆ ಕೇಳಬೇಕು ಇವತ್ತೇ ಕಮಾನ್ ಕೂತ್ಕೋ ಇಲ್ಲಿ ನಾನು ಹೇಳೋವರೆಗೂ ಈ ಜಾಗ ಬಿಟ್ಟು ಕದ್ರು ಕೊಡ್ದು ನನಗಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಒಳಗಡೆ ಯಾರು ಬಂದರೂ ಬಿಡು ಕೊಡ್ದು ಕೂತ್ಕೋ ಸಿಟ್ ಡೌನ್ ಒಳ್ಳೆ ಸರ್ವೆಂಟ್ ಹೇಳ್ದಾಗ ಕೇಳ್ತೀವಿ Yes, please. ना इन्नु एष्टुत कुतर बेको? क्या तुम रे एकता इतिया? तितेल बेका? कुछ को ले इन सोल परेश्तु को ले परवाह गिला? हाँ? परवाह गिला ये बाइयार बहुत। Thank you very much. एंट्री इधर लंच मेरा मरी तो? क्या तो? अरे ಅಂಟ್ಕೊಂಡ್ಬಿಟ್ಟಿದೆ ಚೇಚೆ ನಾನೇ ಆಕ್ರೆ ಅನ್ಯಾಯ ಮಾಡಕ್ ಹೋಗ್ಲಿ ಪಾಪ ಸ್ಕೂಲ್ಗೆ ನಿಮ್ಮನ್ನ ಕಟ್ಟರೆ ವಿಶ್ವಾಸ ಅಂಟ್ಕೊಂಡ್ಬಿಟ್ಟಿದೆ ಪಾಪ ಅಂಟ್ಕೊಳ್ಳಿ ಕುಸ್ತಿ ಮೇಲೆ ಅಷ್ಟು ಮೇಲೆ ಓ ಹಲೋ ಬನ್ನಿ 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 ಹಲೋ ಬನ್ನಿ ಬನ್ನಿ ನಿಮ್ ಫ್ರೆಂಡ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಬಂದಿದ್ದೀರಾ ಬನ್ನಿ ಇಂಥ ಒಬಿಡಿಯಂಟ್ ಮೇಡ್ ಸರ್ವೆಂಟ್ ನಾನು ಎಲ್ಲೂ ನೋಡಿಲ್ಲ ಅದೇನು ಪ್ರಾಮಾಣಿಕತೆ ಏನು ಅಂತೀರಾ ನೋಡಿ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಯಾಕೆ ಹೀಗ್ ಕೂತಿದ್ಯಾ ಸುಮ್ಮನೆ ಕೂತಿದ್ದೀನಿ ಸುಮ್ಮನೆ ಏನೇ ಇದು ಅಲ್ಲಿ ನೋಡಿದ್ರೆ ಚಂಬ ಕುಚ್ಕೊಂಡ್ ಬಿಟ್ಟೆ ಮನೆಯಲ್ಲ ರಂಪ ಮಾಡ್ಬಿಡ್ತೀನಿ ಹಾಗೆ ಹೀಗೆ ಅಂತ ಈಗ ಸುಮ್ಮನೆ ಇದೀಯಾ ಏನು ಅವ್ರಿಗೂ ನಿನ್ಗೂ ಲವ್ವಾ ಸಾಕು ಬಾಯಿ ಮುಚ್ಚೆ ಲವ್ ಅಂತೆ ಲವ್ ಅದೊಂದೇ ನನಗೆ ಕಡಿಮೆ ಆಗಿರೋದು ಅದಲ್ವೇ ಅವ್ರ ಕಾಲ್ ಹಿಡ್ಕೊಳಕ್ ಮಾಡ್ತೀನಿ ಅಂತ ಹೇಳ್ದೆ ಹಾ ಹಾ ಕಾಲ್ ಹಿಡ್ಕೊಳ ಹಾಗೆ ಮಾಡ್ತೀನಿ ಅಂತಾನೆ ಬಂದಿದ್ದಿಲ್ಲಿಗೆ ಆದ್ರೆ ಸ್ಥೂಲ ಪಾಪ ಅವನ್ನ ಹಿಡ್ಕೊಂಡ್ಬಿಟ್ಟಿದೆ शब्द आयतु ओ सॉरी ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಮ ಫ್ರೆಂಡ್ ಗೆ ಅವರು ಉಟ್ಕೊಳ್ಳೋದಕ್ಕೆ ಏನಾದರೂ ತಂದು ಕೊಡ್ತೀನಿ ಎಲ್ರು ಪಾಪ ಎಲ್ರು ಬಹಳ ಶ್ರಮ ಪಟ್ಟಿದ್ರಿ ಅಂತ ಕಾಣುತ್ತೆ ತಗೊಳ್ಳಿ ಉಟ್ಕೊಳ್ಳಿ ಆ ಕಡೆ ತಿರುಗೋ ಅದು ಉಟ್ಕೋಬೇಕಲ್ಲ ನೀವು ಉಟ್ಕೊಳ್ಳಿ ಏನ ಎಲ್ರು ಡಾನ್ಸ್ ಮಾಡ್ತಾ ಇದ್ದೀರಾ ಮುಗಿತಾ ತಿರುಗಬಹುದಾ ಅದು ಎಷ್ಟು ಹೊತ್ತೇನೆ ಪರಾರಿ ನಾಚಿಕೆ ಆಗಿಬಿಟ್ಟಿದೆ ಅವಳಿಗೆ